ನಾವು ಮಹಾತ್ಮ ಗಾಂಧೀಜಿಯವರ 151ನೇ ಜಯಂತಿಯ ಹೊಸ್ತಿಲಲ್ಲಿದ್ದೇವೆ. ಈ ಹೊತ್ತಿನಲ್ಲಿ ನಿಮ್ಮ ಎಸ್ ಬಿ ಲೋಕದಲ್ಲಿ ಮಹಾತ್ಮ ಗಾಂಧೀಜಿಯವರ ಕುರಿತು ಸರಣಿ ವಿಡಿಯೋಗಳು ನಿಮ್ಮ ಮುಂದೆ ಬರಲಿವೆ. ಮೊದಲಿಗೆ ತಮ್ಮೆಲ್ಲರಿಗೂ ಎಸ್ ಬಿ ಲೋಕಕ್ಕೆ ಸ್ವಾಗತ ಬಯಸುತ್ತಾ, ಇಂದು ನಾವು ಮಹಿಳೆಯರಿಗೆ ಮಹಾತ್ಮ ಗಾಂಧೀಜಿ ನೀಡಿದ ಸಂದೇಶವೇನು ಎಂಬುದನ್ನು ನಿಮ್ಮ ಮುಂದೆ ಸಾದರಪಡಿಸಲಿದ್ದೇವೆ. ಒಮ್ಮೆ ಗುಜರಾತ್ ವಿದ್ಯಾಪೀಠ ಎಂಬ ಶಾಲೆ, ಅಹಮದಾಬಾದ್ನಲ್ಲಿರುವ ಶಾಲೆ, ಹುಡುಗಿಯರೆಲ್ಲ ಶಾಲೆ ಕಾಲೇಜಿಗೆ ಹೋಗುವಾಗ ಬರುವಾಗ ಒಂದಿಷ್ಟು ಜನ ಹಿಂಬಾಲಿಸುವುದು, ತೊಂದರೆ ಕೊಡುವುದು ಮಾಡ್ತಾ ಇದ್ದರು. ಪಾಪ ಹುಡುಗಿಯರು ತಾಳುವಷ್ಟು ದಿನ ತಾಳಿ ಒಂದು ದಿನ, ನೋಡಿ ಇಲ್ಲಿ ಈಗೆಲ್ಲ ತೊಂದರೆ ನೀಡಬೇಡಿ ಅಂತ ಹೇಳಿದರು. ಆ ಹುಡುಗರು ಕೇಳಲಿಲ್ಲ, ಕೈ ಹಿಡಿದು ಎಳೆಯೋದೆಲ್ಲ ಮಾಡಿದರು. ಆವಾಗ ಹುಡುಗಿಯರು ಗಾಬರಿಯಾದರು. ಏನು ಮಾಡಬೇಕು ಅಂತ ತಿಳಿದೇ ಇದ್ದಾಗ ಅಲ್ಲೊಬ್ಬ ಗಾಂಧಿವಾದಿ ಇದ್ದರು. ಅವರನ್ನು ಇವರೆಲ್ಲ ಕಾಕಾ ಕಾಕಾ ಅಂತ ಕರೀತಾ ಇದ್ದರು. ಅವರ ಹೆಸರು ಕಿಶೋರ್ಲಾಲ್ ಮಶ್ರುವಾಲ್, ಗಾಂಧಿವಾದಿ. ಅವರ ಹತ್ತಿರ ಹೋಗಿ, ನೋಡಿ ಕಾಕ, ಆ ಹುಡುಗರು ಈ ತರ ಮಾಡ್ತಾ ಇದ್ದಾರೆ ಅಂದಾಗ ಕಿಶೋರ್ಲಾಲ್ ಅವರು ಕೇಳ್ತಾರೆ, ನೀವೇನ್ ಮಾಡ್ತಾ ಇದ್ರಿ ಅವಾಗ, ಏನು ಮಾಡೋದು? ಅವರು ಹಾಗೆ ಮಾಡಿದರೆ ಒಡೆಯೋಕೆ ಆಗುತ್ತಾ ವಾಪಸ್? ನಾವೆಲ್ಲ ಬಾಪೂಜಿಯವರ ಅಪ್ಪಟ ಶಿಷ್ಯರು. ಹಾಗಾದರೆ ಒಂದು ಕೆಲಸ ಮಾಡಿ, ಕಾಲೇಜಿಗೆ ನೀವು ಚಪ್ಪಲಿ ಹಾಕೊಂಡು ಹೋಗ್ತೀರಾ ಅಲ್ವಾ, ಎದಕ್ಕಿವೆ ಅವು? ಅವರು ಬಂದಾಗ ಸರಿಯಾಗಿ ಒಡೆಯರಿ. ಅವಾಗ ಗಾಬರಿ ಆಯಿತು. ಅವರಿಗೆ ಕಾಕ ಹೀಗೆ ಹೇಳ್ತಾ ಇದ್ದಾರಲ್ಲ ಅಂತ. ನೀವು ಬಾಪೂಜಿಗೆ ಹತ್ರ ಆದವರು, ನೀವು ಹೀಗಂದ್ರೆ ಗಾಂಧೀಜಿಯವರಿಗೆ ಬೇಸರವಾಗೋದಿಲ್ವಾ? ಗುಜರಾತ್ ವಿದ್ಯಾಪೀಠ ಮಾನ ಏನಾಗಬಾರ್ದು ಅಂದಾಗ, ಹೌದಾ, ಬನ್ನಿ ಬಾಪೂಜಿಯವರಿಗೆ ಕೇಳೋಣ. ಬಾಪೂಜಿಯವರ ಬಳಿ ಹೋಗಿ ಹೇಳ್ತಾರೆ, ಬಾಪೂಜಿ ಹೀಗೆ ಆಗಿದೆ ಅಂತ. ಆದರೆ ಈ ಕಾಕ ಇದ್ದಾನಲ್ಲ, ಅವರಿಗೆ ಚಪ್ಪಲಿಲೆ ಹೊಡೀರಿ ಅಂತ ಹೇಳ್ತಾನೆ. ಇಲ್ಲ, ಕಿಶೋರ್ಲಾಲ್ ತಪ್ಪು ಹೇಳಿದ್ದಾನೆ, ಇನ್ನೇನು ಬೇರೆ ಹೇಳ್ತಾರೆ ಬಾಪೂಜಿ ಅಂತ ಕಿಶೋರ್ಲಾಲ್. ಕಿಶೋರ್ಲಾಲ್ ಬಹಳ ಮೆತ್ತಗೆ ಹೇಳಿದ್ದಾನೆ. ಕಿಶೋರ್ಲಾಲ್ಗೆ ಸರಿಯಾಗಿ ಹೇಳೋಕೆ ಬಂದಿಲ್ಲ. ಕಿಶೋರ್ಲಾಲ್ ಹೇಳ್ದಂಗ ಅವರಿಗೆ ಚಪ್ಪಲಿಲೆ ಹೊಡೀರಿ. ಅವರು ಇನ್ನು ಮುಂದುವರೆದರೆ ಒಂದು ಮಾತು ಹೇಳ್ತೇನೆ, ನೆನಪಿಟ್ಕೊರಿ, ನಿಮ್ಮ ಪರ್ಸಲ್ಲಿ ಒಂದು ಚಾಕು ಇಟ್ಕೊಳ್ಳಿ. ಏನಾದರೂ ಅವರು ಇನ್ನೂ ಹೆಚ್ಚಿಗೆ ಮುಂದುವರೆದರೆ ಅವರ ಹೊಟ್ಟೆಗೆ ಚಾಕು ಚುಚ್ಚಿ ಕರಳು ಎಲ್ಲ ಹೊರಗೆ ತೆಗೆದು ಬಿಡಿ. ಇದು ಬಾಪೂಜಿಯವರು ಹೇಳ್ತಾರೆ ಅಂದರೆ ಗಾಬರಿ ಎಲ್ಲರೂ. ನಿಮ್ಮ ಶೀಲಕ್ಕೆ ಧಕ್ಕೆ ಬಂದರೆ ಭಯಪಡಬೇಡಿ, ನಿಮ್ಮ ಆತ್ಮರಕ್ಷಣೆ ಮಾಡಿಕೊಳ್ಳುವುದು ನಿಮ್ಮ ಕರ್ತವ್ಯ. ಅಹಿಂಸೆ ಅನ್ನೋದು ಓಡಿ ಹೋಗೋದಲ್ಲ, ಅಹಿಂಸೆ ಏಡಿತನವಲ್ಲ. ಗಾಂಧೀಜಿಯವರ ಅಹಿಂಸೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ. ಸರಿ ಸ್ನೇಹಿತರೆ, ಇದು ಯಾರೋ ಹೇಳಿದ್ದಲ್ಲ, ಸ್ವತಃ ಗಾಂಧೀಜಿಯವರು ತಮ್ಮ ಬರವಣಿಗೆಯಲ್ಲಿ ಬರೆದಿರುವಂತಹ ನೈಜ ಘಟನೆ. ಧನ್ಯವಾದಗಳು.